2004ರಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡು ಪೆನ್ಷನ್ ಪಾಲಿಸಿಯನ್ನ ಬದಲು ಮಾಡಿದ್ರು. 2006ರಲ್ಲಿ ರಾಜ್ಯ ಸರ್ಕಾರ ಕೂಡ ಅದೇ ನಿಯಮನ ಜಾರಿಗೊಳಿಸಿ ಅಲ್ಲಿಂದ ಮುಂದಕ್ಕೆ ಯಾರ್ಯಾರು ಆಯ್ಕೆ ಆಗ್ಬೇಕಾಗಿತ್ತು, ಸರ್ಕಾರಿ ಕೆಲಸಕ್ಕೆ ಬರಬೇಕಾಗಿತ್ತು, ಅದರಂತೆ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ರು. ಸರ್, ಸರ್ಕಾರಿ ಸೇವೆಗೆ ಒಂದ್ಸಲ ನಾವು ನೋಟಿಫಿಕೇಶನ್ ಕೊಟ್ಟು ಅದ್ರ ಕಂಡೀಷನ್ಸ್ ಹಾಕಿ ಅದ್ರ ಪ್ರಕಾರ ರಿಕ್ರೂಟ್ ಆಗಿ ಬರೋದು, ಮತ್ತೆ 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 ಬೇರೆ ಬೇರೆ ರೀತಿಯಲ್ಲಿ ಡಿಮ್ಯಾಂಡ್ ಸ್ಟಾರ್ಟ್ ಮಾಡೋದು ಅಷ್ಟೊಂದು ಸರಿ ಅಂತ ನನಗೆ ಲಾ ಮಿನಿಸ್ಟರ್ ಆಗಿ ಅನ್ಸಲ್ಲ. ನೋಟಿಫಿಕೇಶನ್ ವಾಸ್ ಇಶ್ಯೂಡ್ ಆನ್ ದಟ್ ಡೇ. ಅವತ್ತು ಗೊತ್ತಿತ್ತು ನಾವು ಇಲ್ಲಿಂದ ಮುಂದಕ್ಕೆ ಪೆನ್ಷನ್ ಕೊಡೋದಿಲ್ಲ ಸರ್ಕಾರ ಅಂತೇಳಿ. ಯಾಕೆಂದ್ರೆ ತಮಗೆ ಗೊತ್ತಿರಬೇಕು, 70,000ರಿಂದ 80,000 ಕೋಟಿ ಸ್ಯಾಲ್ರಿ ಕೊಡ್ತಾ ಇದೆ ಗೌರ್ಮೆಂಟ್. ಈಗ 20,000 to 24,000 crores ಆರ್ ಗೋಯಿಂಗ್ ಫಾರ್ ಪೆನ್ಷನ್ಸ್. ಯಾವುದೇ ಗೌರ್ಮೆಂಟ್ಗಳು ಮುಂದೆ ಇದು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಲ್ಲೇ ಕೊಟ್ಟಿತ್ತು ಸರ್ ವಾಲಂಟಿಯರ್. ಆ ನೋಟಿಫಿಕೇಶನ್ ಮೇಲೆ ಅರ್ಜಿ ಹಾಕಿ ಕೆಲಸಕ್ಕೆ ಸೇರ್ಕೊಂಡು ಆಮೇಲೆ ಬಂದು ನಮ್ಗೆ ಆ ಪೆನ್ಷನ್ ಕೊಡಿ, ಈ ಪೆನ್ಷನ್ ಕೊಡಿ, ಈ ಪೆನ್ಷನ್ ಕೊಡಿ ಅಂತ ಡಿಮ್ಯಾಂಡ್ ಮಾಡೋದು ಸೌಜನ್ಯ ಅಲ್ಲ. ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೌಸಲ್ಲಿ ಅಸೆಂಬ್ಲಿನಲ್ಲಿ ಮಾತು ಕೊಟ್ಟಿದ್ದಾರೆ, ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಏನಾದ್ರು ನಮಗೆ ಶಕ್ತಿ ಇದ್ರೆ ಅವ್ರ ಜೊತೆ ಚರ್ಚೆ ಮಾಡಿ NPSನವ್ರಿಗೆ ಕೂಡ ಏನಾದರೂ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ತರ್ಬೋದಾ ಅಂತ ಆಲೋಚನೆ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಾವು ಸ್ಥಿರವಾಗಿರ್ತೇವೆ. ವಿಲ್ ಡಿಸ್ಕಸ್ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನಮ್ಮ ಎಲ್ಲ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಇದಕ್ಕೊಂದು ತೀರ್ಮಾನಕ್ಕೆ ಬರ್ತೀವಿ.